ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಪದ್ರ ಚಪಾತಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಸೊ ಇದನ್ನು ಸುಲಭವಾಗಿ ಯಾವ ರೀತಿ ಮಾಡ್ಬೋದು, ಸಾಫ್ಟಾಗಿ ಕೂಡ ಚಪಾತಿ ಬರುತ್ತೆ. ನೀವೆಲ್ಲರೂ ಟ್ರಾವೆಲ್ ಮಾಡುವಾಗ ಕೂಡ ಈ ಥರ ಚಪಾತಿನ ಮಾಡಿ ತೊಗೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋನ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ಹೊಸ ವೀಡಿಯೋಗಳನ್ನ ತಕ್ಷಣವೇ ನೋಡ್ಬೋದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಈಗ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಎರಡೆರಡು ಉಂಡೆಗಳನ್ನು ತಗೊಂಡು ಮೊದಲು ಲಟ್ಟಿಸ್ಕೋಬೇಕಾಗುತ್ತೆ. ಈ ಥರ ಲಟ್ಟಿಸ್ಕೊಂಡು ನಾವು ಎಣ್ಣೆ ಹಚ್ಕೋಬೇಕು. ಒಂದು ಸೈಡ್ಗೆ ಮತ್ತು ಇನ್ನೊಂದು ಸೈಡ್ ಎರಡಕ್ಕೂ ಹಚ್ಕೋಬೇಕು. ಈ ಥರ ಹಚ್ಚಿ ಒಂದ್ರ ಮೇಲೆ ಒಂದಿಟ್ಟು ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪದ್ರ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಟ್ರಾವೆಲ್ ಮಾಡುವಾಗ ಕೂಡ ಈ ಥರ ಚಪಾತಿನ ಮಾಡಿ ತೊಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಇದನ್ನು ತವ ಮೇಲೆ ಹಾಕ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸೈಡು ಇದೇ ರೀತಿ ಚಪಾತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಮತ್ತೆ ಇದ್ರ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಚಪಾತಿ ಉಬ್ತಾ ಇದೆ ಇವಾಗ. ಇವಾಗ ನಾವು ಟರ್ನ್ ಮಾಡ್ಕೊಳ್ಳೋಣ ಚಪಾತಿನ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಮೂರು ಫೋಲ್ಡಿನ ಚಪಾತಿ ಕೂಡ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ, ಇದು ಎರಡು ಪದ್ರ ಚಪಾತಿ ಅಂದರೆ ಈ ರೀತಿ ಬರುತ್ತೆ. ನೋಡಿ, ಇವಾಗ ಬಿಡಿಸಿದ್ರೆ ಈ ಥರ ಬರುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ತುಂಬ ಸುಲಭ ಕೂಡ. ನೋಡಿ, ಫೈನಲಿ ಪದ್ರ ಚಪಾತಿ ರೆಡಿಯಾಗಿದೆ. ಇದನ್ನು ಸರ್ವ್ ಕೂಡ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ಈ ವಿಡಿಯೋ ಯಾವ ರೀತಿ ಇತ್ತು ಅಂತ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.